हलो गिड़े वेलकम टू एस एस पिचन कन्नड़ चैनल इदिन नावु मास्ती वेंकटेश अय्यंगार मास्ती वेंकटेश अय्यंगार बग्गे 10 सालना पुट्ट प्रबंधवन्नु नोड्ता इदीवि ई ओंदु प्रबंध इष्टवादरे लाइक माडी शेर माडी सब्सक्राइब आगु मरिबेडि अंत हेळ्ता हागारे ई वीडियो बग्गे नोड्ता होगोणवा मोदलने पॉइंट मास्ती वेंकटेश अय्यंगाररु अय्यंगाररु मास्ती वेंकटेश अय्यंगाररु कन्नडद ओब्ब अप्रतिम लेखकरु लेखकरु मत्तोम्मे मास्ती वेंकटेश अय्यंगाररु कन्नडद ओब्ब अप्रतिम लेखकरु एरने पॉइंट ಕನ್ನಡ ಸಾಹಿತ್ಯ ಲೋಕದಲ್ಲಿ ಕನ್ನಡ ಸಾಹಿತ್ಯ ಲೋಕದಲ್ಲಿ ಮಾಸ್ತಿ ಎಂದೇ ಖ್ಯಾತರಾಗಿರುವರು ಮತ್ತೊಮ್ಮೆ ಕನ್ನಡ ಸಾಹಿತ್ಯ ಲೋಕದಲ್ಲಿ ಮಾಸ್ತಿ ಎಂದೇ ಖ್ಯಾತರಾಗಿರುವರು ಮೂರನೇ ಪಾಯಿಂಟ್ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಜನಿಸಿದ್ದು 1891 ಜೂನ್ 6ರಂದು ಹುಟ್ಟೂರು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಹೊಂಗೇನಹಳ್ಳಿ ಮತ್ತೊಮ್ಮೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಜನಿಸಿದ್ದು 1891 ಜೂನ್ 6ರಂದು ಹುಟ್ಟೂರು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಹೊಂಗೇನಹಳ್ಳಿ ನಾಲ್ಕನೇ ಪಾಯಿಂಟ್ ತಂದೆ ರಾಮಸ್ವಾಮಿ ಅಯ್ಯಂಗಾರ್ ತಾಯಿ ತಿರುಮಲಮ್ಮ ಮತ್ತೊಮ್ಮೆ ತಂದೆ ರಾಮಸ್ವಾಮಿ ಅಯ್ಯಂಗಾರ್ ತಾಯಿ ತಿರುಮಲಮ್ಮ ಐದನೇ ಪಾಯಿಂಟ್ ಸಂಪ್ರದಾಯಸ್ಥ ಬಡ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ ಮಾಸ್ತಿ ಅವರು ಹೊಂಗೇನಹಳ್ಳಿ ಶಿವರಾಪಟ್ಟಣದ ಪುಟ್ಟ ಶಾಲೆಯಿಂದ ಸಿವಿಲ್ ಸರ್ವೀಸ್ ಪರೀಕ್ಷೆಯ ಪಾಸು ಮಾಡುವ ಎತ್ತರಕ್ಕೆ ಬೆಳೆದರು ಮತ್ತೊಮ್ಮೆ ಸಂಪ್ರದಾಯಸ್ಥ ಬಡ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ ಮಾಸ್ತಿಯವರು ಹೊಂಗೇನಹಳ್ಳಿ ಶಿವರಾಪಟ್ಟಣದ ಪುಟ್ಟ ಶಾಲೆಯಿಂದ ಸಿವಿಲ್ ಸರ್ವಿಸ್ ಪರೀಕ್ಷೆಯ ಪಾಸು ಮಾಡುವ ಎತ್ತರಕ್ಕೆ ಬೆಳೆದರು ಆರನೇ ಪಾಯಿಂಟ್ ಸಣ್ಣ ಕಥೆಗಳ ಜನಕ ಅಥವಾ ಸಣ್ಣ ಕಥೆಗಳ ಅಜ್ಜ ಎಂದೇ ಖ್ಯಾತರಾದರು ಮಾಸ್ತಿಯವರು ಮತ್ತೊಮ್ಮೆ ಸಣ್ಣ ಕಥೆಗಳ ಜನಕ ಅಥವಾ ಸಣ್ಣ ಕಥೆಗಳ ಅಜ್ಜ ಎಂದೇ ಖ್ಯಾತರಾದರು ಮಾಸ್ತಿಯವರು ಏಳನೇ ಪಾಯಿಂಟ್ ಅವರ ಶ್ರೀನಿವಾಸ್ ಎಂಬ ಕಾವ್ಯನಾಮದಡಿಯಲ್ಲಿ ಬರೆಯುತ್ತಿದ್ದರು ಮತ್ತೊಮ್ಮೆ ಅವರು ಶ್ರೀನಿವಾಸ್ ಎಂಬ ಕಾವ್ಯನಾಮದಡಿಯಲ್ಲಿ ಬರೆಯುತ್ತಿದ್ದರು ಎಂಟನೇ ಪಾಯಿಂಟ್ 1929 ಬೆಳಗಾವಿಯಲ್ಲಿ ನಡೆದ
ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಮತ್ತೊಮ್ಮೆ 1929ರಲ್ಲಿ ಬೆಳಗಾವಿಯಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. 9ನೇ ಪಾಯಿಂಟ್, 1983ರಲ್ಲಿ ಚಿಕವೀರ ರಾಜೇಂದ್ರ ಕಾದಂಬರಿಗಾಗಿ ಜ್ಞಾನಪೀಠ ಪ್ರಶಸ್ತಿಯಿಂದ ಪುರಸ್ಕೃತಗೊಂಡ ಮಾಸ್ತಿಯವರು ಕನ್ನಡಕ್ಕೆ ನಾಲ್ಕನೇ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟರು. ಮತ್ತೊಮ್ಮೆ 1983ರಲ್ಲಿ ಚಿಕವೀರ ರಾಜೇಂದ್ರ ಕಾದಂಬರಿಗಾಗಿ ಜ್ಞಾನಪೀಠ ಪ್ರಶಸ್ತಿಯಿಂದ ಪುರಸ್ಕೃತಗೊಂಡ ಮಾಸ್ತಿಯವರು ಕನ್ನಡಕ್ಕೆ ನಾಲ್ಕನೇ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟರು. 10ನೇ ಪಾಯಿಂಟ್, ಜೀವನ ಪರ್ಯಂತ ಕನ್ನಡ ಸೇವೆಯನ್ನು ಮಾಡಿದ ಮಾಸ್ತಿಯವರು ಜೂನ್ 6 1986ರಂದು ನಿಧನ ಹೊಂದಿದರು. ಮತ್ತೊಮ್ಮೆ ಜೀವನ ಪರ್ಯಂತ ಕನ್ನಡ ಸೇವೆಯನ್ನು ಮಾಡಿದ ಮಾಸ್ತಿಯವರು ಜೂನ್ 6 1986ರಂದು ನಿಧನ ಹೊಂದಿದರು.